ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಶುಭೋದಯಗಳು. ಸ್ನೇಹಿತರೆ, ಗುರುವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂತಹ ಸಮಯ. ಇವತ್ತಿನ ದಿನದ ಪಂಚಾಂಗವನ್ನು ಮೊದಲು ಪಠನೆ ಮಾಡಿ ತದನಂತರ ನಿಮ್ಮ ಭವಿಷ್ಯವನ್ನು ತಿಳಿಸ್ತೀನಿ. ಇವತ್ತಿನ ದಿನ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲಪಕ್ಷ ಸುಕರ್ಮ ಯೋಗ ಇರತಕ್ಕಂಥ ದಿನ ಕೂಡ ಆಗ್ತದೆ. ಭವ ಹಾಗೆ ಬಾಳವ ಕರ್ಣ ಇರತಕ್ಕಂಥದ್ದು, ಚಂದ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ, ಬುಧ ನೀಚ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು, ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ, ರಾಹುವೊಟ್ಟಿಗೆ ಹಾಗೆ ಸೂರ್ಯನೊಟ್ಟಿಗೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಇವತ್ತಿನ ದಿನದ ಕಾಲಮಾನವನ್ನ ತಿಳ್ಕೊಳ್ಳೋಣ. ರಾಹುಕಾಲ ಮಧ್ಯಾಹ್ನ 2:05 3:36 ಮಧ್ಯಾಹ್ನದವರೆಗೂ ಕೂಡ. ಯಮಗಂಡಕ ಕಾಲ ಬೆಳಿಗ್ಗೆ 6:31 8:02 ಬೆಳಿಗ್ಗೆವರೆಗೂ ಕೂಡ. ಗುಳಿಕ ಕಾಲ ಬೆಳಿಗ್ಗೆ 9:33-11:03 ಕೂಡ. ದುಷ್ಟ ಮುಹೂರ್ತ 10:26-11:15 ಕೂಡ ನಾವು ನೋಡ್ತೀವಿ. ಕಂಟಕ ಮೃತ್ಯುಯೋಗ ಮಧ್ಯಾಹ್ನ 3:18-4:07 ಉತ್ತಮ ಸಮಯವಲ್ಲ. ಇವತ್ತಿನ ದಿನದ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ತಿಳ್ಕೊಳ್ಳೋಣ. ಮೊದಲು ಮೇಷರಾಶಿಯ ಫಲ, ಇದ್ದಕ್ಕಿದ್ದ ಹಾಗೆ ದೂರ ಪ್ರಯಾಣವನ್ನ ಸ್ಥಳ ಬದಲಾವಣೆಯನ್ನ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ. ಆದರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಎತ್ಕೊಳ್ಳಿ. ಯಾರೊಟ್ಟಿಗೂ ಕೂಡ ವೈಮನಸ್ಸುಗಳನ್ನು ಮಾಡ್ಕೊಳ್ಳದಲ್ಲೇ ಇರ್ತಕ್ಕಂಥದ್ದು ಬಹಳ ಮುಖ್ಯ. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ದಿನದ ಘಟನೆಗಳಲ್ಲೂ ಈ ರೀತಿಯಾದಂತಹ ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಸಾಧ್ಯವಾದಷ್ಟು ಕೂಡ ಯಾರೊಟ್ಟಿಗೂ ಕೂಡ ವೈಮನಸ್ಸುಗಳನ್ನ ಮಾಡದಲ್ಲೇ ಇರ್ತಕ್ಕಂಥದ್ದು, ಬಂಧುಗಳೇ ಆಗಿರ್ಬೋದು ಯ ಬಾಂಧವರೇ ಆಗಿರ್ಬೋದು, ಸ್ವಲ್ಪ ವೈಮನಸ್ಸುಗಳಿಂದ ದೂರ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಾಂದ್ರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗುತ್ತೆ. ಆದಷ್ಟು ಕೂಡ ನೀವು ಶಿವ ದೇವಸ್ಥಾನ ಹತ್ರದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಹೆಸರು ಕಾಳಿನ ಫಲಹಾರವನ್ನು ಹಚ್ಚತಕ್ಕಂಥ ಕೆಲಸ ಮಾಡಿ, ಇಲ್ಲಾಂದ್ರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಇರ್ತದೆ. ಹಾಗೆ ವೃಷಭ ರಾಶಿಯ ಫಲಾಫಲ ಹೇಗಿರುತ್ತೆ? ಸಾಧಾರಣವಾಗಿರ್ತಕ್ಕಂಥ ಲಾಭದ ದಿನ ಅಂತ ನೋಡ್ತೀವಿ. ಸಾಧಾರಣವಾಗಿರ್ತಕ್ಕಂಥ ಲಾಭ, ಸ್ವಲ್ಪ ಪ್ರಯತ್ನವನ್ನು ಪಡ್ತೀರಿ ಆದರೆ ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿನ ಏನಷ್ಟು ಉತ್ತಮ ಅಲ್ಲ, ಓಕೆ ಇವತ್ತು ಒಂದು ಪರವಾಗಿಲ್ಲ ಅಂತಕ್ಕಂಥ ದಿನ ಕೂಡ ನಾವು ನೋಡ್ತೀವಿ. ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ? ಮಿಥುನ ರಾಶಿಯವ್ರಿಗೆ ಯಥಾಸ್ಥಿತವಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅತಿಯಾದಂತ ನಿಮ್ಮ ಬುದ್ಧಿಶಕ್ತಿಯಿಂದ ಆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಬಾಸ್ ಆಗಿರ್ಬೋದು, ಸಬಾರ್ಡಿನೇಟ್ಸ್ ಯಾರಾದರೂ ಆಗಿರ್ಬೋದು, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ತಾಯಿಯ ವರ್ಗದವರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ವೈಮನಸ್ಸುಗಳನ್ನ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಸ್ವಲ್ಪ ಕೋಪ ತಾಪದ ಇರ್ತಕ್ಕಂಥ ದಿನ ಆಗಿರೋದ್ರಿಂದ ಮಿಥುನ ರಾಶಿಯವರು ಯಾವುದೇ ಕಾರಣಕ್ಕೂ ಯಾವ ಸಮಸ್ಯೆಯನ್ನ ನೀವು ಮಾಡ್ಕೊಳ್ಳದಲ್ಲೇ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಅದರ ಜೊತೆಗೆ ನಿಮ್ಮ ಕುಟುಂಬ ಅಂದ್ರೆ ನಿಮ್ಮ ಸಂಗಾತಿಯ ಜೊತೆ ಕೂಡ ಹುಟ್ಟವ ಸಾ ಬಾಂಧವ್ಯನ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತಿನ ದಿನ ಆದಷ್ಟು ಓಂ ನಮೋ ಭಗವತೇ ವಾಸುದೇವಾಯ ನಮಃ ಈ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಕಟಕ ರಾಶಿಯ ಫಲಾಫಲ ಹೇಗಿರುತ್ತೆ? ಕಟಕ ರಾಶಿಯವರಿಗೆ ದೂರ ಪ್ರಯಾಣದ ದಿನ ಕೂಡ ಆಗುತ್ತೆ. ಆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಳಂಬತೆ ಬರುತ್ತೆ. ಯಾವುದೇ ಕಾರಣಕ್ಕೂ ಇವತ್ತು ನೋಡಿ ಒಂದು ವಿಚಾರ ನಾನು ತಿಳಿಸ್ತೀನಿ. ಇವತ್ತಿನ ದಿನ ಸುಮ್ಮನೆ ಯಾರೋ ಸಹಾಯ ಮಾಡ್ತಾರೆ ನನಗೆ, ಅವರ ಒಂದು ನೀಡಿಂದ ನನಗೆ ಇವತ್ತು ಆ ಕೆಲಸ ಆಗುತ್ತೆ ಅಂತಕ್ಕಂಥ ಆಲೋಚನೆಯನ್ನು ಬಿಟ್ಟುಬಿಡಿ ಇವತ್ತು. ಅದರಿಂದ ನಿಮ್ಗೆ ಮೋಸನೆ ಜಾಸ್ತಿ ಬಿಟ್ರೆ ಖಂಡಿತ ಇವತ್ತಿನ ದಿನ ಯಾರು ಸಹಾಯಸ್ತ ಸಿಗ್ದಲೇ ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ. ನಿಮ್ಮ ಯಾರೇ ಇವರಾಗಿರ್ಬೋದು ಅವರೆಲ್ಲ ಮೋಸಗಾರರಾಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ನಿಮ್ಮ ಬುದ್ಧಿಶಕ್ತಿಯನ್ನ ನೀವು ಕೈಯಲ್ಲಿಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಇವತ್ತಿನ ದಿನ ನೀವು ಸಾಧ್ಯವಾದಷ್ಟು ಭಗವನ್ ನಾರಾಯಣ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಸಿಂಹ ರಾಶಿಯ ಫಲಾಫಲ ಹೇಗಿರುತ್ತೆ? ಸಿಂಹ ರಾಶಿಯವ್ರಿಗೆ ನಿಮ್ಮ ಲಾಭಾಧಿಪತಿ ಹಾಗೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ನೀಚ ಸ್ಥಾನದಲ್ಲಿ ಅಷ್ಟಮದಲ್ಲಿದೆ. ಒಮ್ಮೆ ಏನಾದ್ರೂ ಲಾಟ್ರಿ ಯೋಗ ಅಂತ ನೋಡ್ತೀವಿ. ಖಂಡಿತ ಇವತ್ತು ಇದ್ದಕ್ಕಿದ್ದಾಗೆ ಅದ್ಭುತವಾಗಿರ್ತಕ್ಕಂಥ ಧನಾಗಮ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ. ಆದರೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ರಾಹು ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ರಾಹು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಆಗ್ತದೆ. ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ? 1/10 ಹಾಗೆ ಚಂದ್ರ ಸ್ಥಾನವಾಗಿರ್ತಕ್ಕಂಥದ್ದು 11 ಸಪ್ತಮ ಸ್ಥಾನ ಖಂಡಿತ ನಿಮ್ಮ ವ್ಯಾಪಾರದಲ್ಲಿ ಅತ್ಯಧಿಕವಾಗಿ ನೀಚವಾಗಿದ್ದರೂ ನೀಚ ಭಂಗ ರಾಜಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ನೋಡ್ತಕ್ಕಂಥದ್ದು ಇರುತ್ತೆ. ಎಲ್ಲ ವಿಚಾರದಲ್ಲಿ ಜಯವನ್ನ ಸಾಧನೆ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ನಾವು ನೋಡ್ತೀವಿ.
ಹಾಗೆ ತುಲಾರಾಶಿಯ ಫಲಾಫಲ ಇವತ್ತಿನ ದಿನ ಹೇಗಿರುತ್ತೆ? ತುಲಾರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ. ನರ್ವಸ್ ಪ್ರಾಬ್ಲಮ್ ಬರತಕ್ಕಂಥ ಸನ್ನಿವೇಶ ಇರುತ್ತೆ, ಅಥವಾ ಮೂಗಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಈ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ. ಆದಷ್ಟು ನೀವು ಕೂಡ ಹೆಸರು ಕಾಳನ್ನ ಬಡವರಿಗೆ ದಾನವಾಗಿ ಕೊಡ್ತಕ್ಕಂಥದ್ದು ಅಥವಾ ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ. 8-11 ಅಧಿಪತಿ ಕೂತಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲೂ ಕೂತರು ಸಹಿತ ಖಂಡಿತ ವಿಶೇಷವಾಗಿರ್ತಕ್ಕಂಥ ಧನಾಗಮ ಅಂತ ಹೇಳ್ತೀವಿ. ಯಥೇಚ್ಛವಾಗಿ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಅಮೌಂಟ್ ಅಂತ ಕರಿತೀವಿ, ಅದು ಬರ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ನಾವು ನೋಡ್ತೀವಿ. ನಿಮ್ಮ ಬುದ್ಧಿಶಕ್ತಿಯಲ್ಲಿ ಸ್ವಲ್ಪ ಮಂದ ಬುದ್ಧಿ ಆದರೂ ಸಹಿತ ಆದರೂ ಕೂಡ ರಾಹುವಿನ ಪ್ರಭಾವದಿಂದ ಒಂದಷ್ಟು ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ನಾವು ನೋಡ್ತೇವೆ. ಧನುರಾಶಿಯವರ ಫಲಾಫಲ ಹೇಗಿರುತ್ತೆ? ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಯಾರೊಟ್ಟಿಗೂ ವೈಮನಸ್ಸುಗಳನ್ನು ಮಾಡದಲ್ಲೇ ಇರತಕ್ಕಂಥದ್ದು, ವಿಶೇಷವಾಗಿ ನಿಮ್ಮ ಕುಟುಂಬದವರ ಜೊತೆ ವೈಮನಸ್ಸುಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಸಂಬಂಧಗಳಿರೋ ಜೊತೆ ಅಷ್ಟೇ ವೈಮನಸ್ಸುಗಳು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ, ಶಿವನ ನಾಮಸ್ಮರಣೆಯನ್ನ ಮಾಡ್ಕೊಳ್ಳಿ, ಹಾಲಿನ ಅಭಿಷೇಕವನ್ನ ಶಿವನಿಗೆ ಮಾಡಿಸಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆದಿದೆ. ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ? ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಇಟ್ಕೋಬೇಕಾಗಿರ್ತಕ್ಕಂಥ ದಿನ. ನೀವು ನೆರೆಹೊರೆ ಆಗಿರ್ಬೋದು, ಅಥವಾ ನಿಮ್ಮ ಆಫೀಸ್ ಸಬಾರ್ಡಿನೇಟ್ಸ್ ಆಗಿರ್ಬೋದು, ಅಥವಾ ಇನ್ನೂ ಯಾವುದೋ ಅಂದ್ರೂ ಒಂದು ಸ್ಥಳದಲ್ಲಿ ಎಲ್ಲೋ ನಿಂತಿರ್ತೀರಾ, ಆ ಅವಮಾನಗಳನ್ನು ಎದುರಿಸ್ತಕ್ಕಂಥ ದಿನ ಕೂಡ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಯಾರೋ ಬಂದು ನಿಮಗೆ ಈ ಕ್ಷುಲ್ಲಕ ಕಾರಣಗಳಿಂದ ಜಗಳವಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಕೊಳ್ಳಿ. ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ? ಕುಂಭರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಹಣದ ವಿಚಾರವಾಗಿ ಇವತ್ತು ಸ್ವಲ್ಪ ಪೇಚಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ. ಯಾವುದೋ ಒಂದು ದುಡ್ಡು ಹೊಂದಿಸ್ಬೇಕಾಗಿತ್ತು, ಇವತ್ತಿನ ದಿನ ಸ್ವಲ್ಪ ಕಷ್ಟ ಆಗ್ತಕ್ಕಂಥ ದಿನ. ಆದಷ್ಟು ಭಗವನ್ ನಾರಾಯಣ ನಾಮಸ್ಮರಣೆ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಒಂದು ರೀತಿಯಾಗಿ ಕನ್ಫ್ಯೂಷನ್ ಡೇ ಇರ್ತಕ್ಕಂಥದ್ದು. ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರದು, ಈ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಸಿಗುತ್ತಾ, ಒಟ್ಟಾರೆಯಾಗಿ ಕನ್ಫ್ಯೂಷನ್ ಡೇ, ಬುದ್ಧಿ ಭ್ರಮಣೆ ದಿನ ಅಂತ ಕೂಡ ಕರೆದ್ವಿ. ಯಾವುದೇ ಕಾರ್ಯಗಳನ್ನು ಮಾಡಲಿಕ್ಕೆ ಬ್ಯಾಲೆನ್ಸಬಲ್ ಇರ್ತಕ್ಕಂಥ ದಿನ ಕೂಡ ಆಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಓಂ ನಮಃ ಶಿವಾಯ ಶಿವಾಯ ಓಂ ಈ ಮಂತ್ರಗಳನ್ನು ಆದಷ್ಟು ಚಾಂಟ್ ಮಾಡಿ, ಖಂಡಿತ ಶುಭ ಆಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಯಾರಿಗೆ ಶುಭ ಯಾರಿಗೆ ಅಶುಭ ನಿಮ್ಮ ಕಾಮೆಂಟನ್ನು ಖಂಡಿತವಾಗಿ ತಿಳಿಸಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.